ಯದೇವ ವಿದ್ಯೆಯ, ಕಳೆದ ಬಾರಿ ಇದನ್ನು ಹೇಳಿದ್ದೆ ನಾನು, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಏನನ್ನ ಮಾಡ್ತೀರೋ ಅದನ್ನು ತಿಳಿದು ಮಾಡಿ ಅಂತ ಪ್ರಾಚೀನರು ಹೇಳಿದರು. ಈಗ ಇಲ್ಲಿ ಅಂಥ ಒಂದು ಕ್ರಿಯೆ ಈಗ ಪ್ರಾರಂಭ ಆಗಿದೆ. ಬೆಳಿಗ್ಗೆ ಮಾಡ್ತಾ ಇದ್ದಾರೆ ಋತ್ವಿಜರು, ಋಕ್ಸಂಹಿತ ಮಂತ್ರಗಳನ್ನು ಪಠನ ಮಾಡಿ ಒಂದೊಂದು ಮಂತ್ರಕ್ಕೆ ಒಂದೊಂದು ಆಹುತಿ ಕೊಟ್ಟು 10,552 ಖಿಲ ವಾಲಕಿಲ್ಯ ಸೂಕ್ತ ಸೇರಿದರೆ, ಅದನ್ನು ಸೇರಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ವಾಲಕಿಲ್ಯ ಸೂಕ್ತ ಸೇರಿದರೆ 10,552 ಆಹುತಿಗಳಾಗತ್ತೆ. 8 ದಿವಸದಲ್ಲಿ 10,552 ಮಂತ್ರಗಳಿವೆ. ವಾಲಕಿಲ್ಯ ಮಂತ್ರಗಳನ್ನು ಬಿಟ್ಟರೆ 80 ಮಂತ್ರಗಳಿವೆ, ಋಕ್ಕುಗಳಿವೆ, 10,472 ಮಂತ್ರಗಳು, 1,028 ಸೂಕ್ತಗಳು. ವಾಲಕಿಲ್ಯ ಸೂಕ್ತ ಬಿಟ್ಟರೆ 1,017 ಸೂಕ್ತಗಳು, 10,552 ಋಕ್ಕುಗಳು, ಮಂತ್ರಗಳು. ಹಿಮ್ಸ್ ಅಂತಾರಲ್ಲ ಇಂಗ್ಲಿಷ್ನಲ್ಲಿ ಅವು, ಯಾಕೆಂದ್ರೆ ಮಂತ್ರಗಳು ಅಥವಾ ಋಕ್ಕುಗಳು ಅಂದ್ರೆ ಅರ್ಥ ಆಗೋದಕ್ಕಿಂತ ಹೆಚ್ಚು ಹಿಂಸ್ ಅಂದ್ರೆ ಅರ್ಥ ಆಗತ್ತೆ ನಮಗೆ ಅಲ್ವೇ. ಅದಕ್ಕೋಸ್ಕರ ಹೇಳೋದು ಮಧ್ಯೆ ಮಧ್ಯೆ, ಹಿಂಸ್ ಅಂದ್ರೆ ತಕ್ಷಣ ಅರ್ಥ ಆಗತ್ತೆ. ಮಂತ್ರ ಏನದು, ಮಂತ್ರ ಅಂದ್ರೆ ಋಕ್ ಅಂದ್ರೆ ಏನ್ರಿ ಅದು ಅಂತವೆ. ನಮ್ಮ ಭಾಷೆ ನಮಗೆ ಪರಿಚಯವಾಗಿಬಿಟ್ಟಿದೆ. ಈ ಇಷ್ಟು ಮಂತ್ರಗಳಿಂದ ಇನ್ನು 8 ದಿವಸಗಳ ಕಾಲ ಆಹುತಿ ಕೊಡ್ತಾರೆ, ಮಂತ್ರ ಪಠನ ನಡೆಯುತ್ತೆ. ಆ ನಾದದ ವೈಬ್ರೇಷನ್ನು ಈ ಗಾಳಿಯಲ್ಲಿ ತುಂಬುತ್ತೆ. ಬರೇ ಪೆಟ್ರೋಲಿನ ಹೊಗೆ ಸ್ಮೋಕು ರಿಜೆಕ್ಟ್ ಮಾಡಿರತಕ್ಕಂಥದ್ದು, ಅದರದ್ದೇ ಅಟ್ಮಾಸ್ಫಿಯರ್ನಲ್ಲಿ ತುಂಬಿದ್ದದ್ದು, ಆ ಹೊಗೆಯನ್ನೇ ನುಂಗಿ ಬದುಕುತ್ತಾ ಇರತಕ್ಕ, ಅಂದರೆ ಬರೇ ಅಟ್ಮಾಸ್ಫಿಯರ್ ಪೊಲ್ಯೂಷನ್ ಅಂದರೆ ಇನ್ನೇನೂ ಇಲ್ಲದೆ ಇದ್ದ ಮುಂಬೈ ನಗರದಲ್ಲಿ ಋಗ್ವೇದದ ಸೌಂಡಿನ ಒಂದು ಪೊಲ್ಯೂಷನ್ ಅಲ್ಲ, ಆ ಸೌಂಡು ಪೊಲ್ಯೂಟ್ ಆಗುತ್ತೋ ಅಂತ ಇಲ್ಲಿ ಪೆಟ್ರೋಲ್ನ ಹೊಗೆಗೆ ಸಂದೇಹ ನನಗೆ. ವೇದದ ಸೌಂಡು ಪೊಲ್ಯೂಟ್ ಆಗುತ್ತೋ ಅಥವಾ ಅದು ಅಟ್ಮಾಸ್ಫಿಯರ್ ಅನ್ನು ವೇದದ ಸೌಂಡ್ ಪವಿತ್ರ ಮಾಡುತ್ತೋ ಅಥವಾ ವೇದದ ಸೌಂಡೇ ಪೊಲ್ಯೂಟ್ ಆಗಿಬಿಡುತ್ತೋ ಅಂತ, ಅಷ್ಟು ಪೊಲ್ಯೂಟ್ ಆಗಿದೆ ಮುಂಬೈಯ ವಾತಾವರಣ. ಎರಡರಲ್ಲಿ ಯಾವುದಾಗತ್ತೆ ಹೇಳೋದು ಕಷ್ಟ. ಏಕೆಂದರೆ ಗಂಗೆಗೆ ನೀರು ಹಾಕಿದರೆ ನೀರು ಪವಿತ್ರ ಆಗೋದೋ, ಕೊಳಚೆ ನೀರು ಹಾಕಿದರೆ ಅಥವಾ ಗಂಗೆ ನೀರೇ ಕೊಳಚೆ ಆಗೋದೋ ಅನ್ನೋ ಪ್ರಶ್ನೆ ಹಾಗೆ ಇದು. ಹೀಗೆ ವಾತಾವರಣ ಇಷ್ಟು ಪೊಲ್ಯೂಟ್ ಆಗಿದೆ, ಸೌಂಡ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಎಲ್ಲವೂ ಪೊಲ್ಯೂಷನ್ನೇ. ನಾವು ವಿಷಕ್ರಿಮಿ ನ್ಯಾಯದಿಂದ ಬದುಕ್ತಾ ಇದ್ದೇವೆ ಈ ಎಲ್ಲ ಪೊಲ್ಯೂಷನ್ಗಳ ಜೊತೆಗೆ. ಅದರ ಜೊತೆಗೆ ಒಂದು ಒಳ್ಳೆಯ ಸೌಂಡ್ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇದೆ, ಅದರ ಜೊತೆಗೆ ಅಗ್ನಿಯಲ್ಲಿ ಆಹುತಿ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಏನು ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಯಾರು ಆಚಾರ್ಯರು ಹೇಳಿಬಿಟ್ಟಿದ್ದಾರೆ, ಬಿ ಪಿ ಎಲ್ ರಾಯರು ಹೇಳಿಬಿಟ್ಟಿದ್ದಾರೆ, ಅವರಿಗೆ ನನ್ನ ತಲೆ ಮೇಲೆ ಹಾಕಿಬಿಟ್ರೆ ಅವರ ಜವಾಬ್ದಾರಿ ಮುಗಿಯಿತು. ಆಮೇಲೆ 7 ದಿವಸದಲ್ಲಿ ಆ ಜವಾಬ್ದಾರಿ ಇಳಿಸೋ ಜವಾಬ್ದಾರಿ ನಂದು, ಮಾಡ್ತೀನಿ ಖಂಡಿತ, ಆ ಕೆಲಸ ಮಾಡ್ತೀನಿ ನಾನು, ಯಾಕೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಆಮೇಲೆ ಈ ಇದರ ಜೊತೆಗೆ ಇದನ್ನ ಯಾಕೆ ಮಾಡಬೇಕು ಅನ್ನುವುದನ್ನ ತಿಳಿಸುವಂತಹ ಜ್ಞಾನ ಯಜ್ಞ ಸಾಯಂಕಾಲ ಮಾಡ್ತಾರೆ. ಯಾವಾಗಲೂ ಯಜ್ಞ, ನೀವು ಪುರಾಣಗಳಲ್ಲಿ ಪ್ರಾರಂಭವಾಗುವ ಕಥೆ ನೋಡಿರಬಹುದು, ಈ ಋಷಿಗಳು ಆಶ್ರಮದಲ್ಲಿ ಯಜ್ಞ ಮಾಡ್ತಿದ್ರು, ಯಜ್ಞಯಾಗಗಳು ಬೆಳಗಾತ ನಡೆಯುತ್ತಿತ್ತು, ಸಾಯಂಕಾಲ ಪುರಾಣ ಪ್ರವಚನ, ಸಾಯಂಕಾಲ ಎಲ್ಲ ಆ ಯಜ್ಞದ ಜೊತೆಗೆ ಎಲ್ಲ ಯಜ್ಞಶಾಲೆಯಲ್ಲೇ ಸಮಸ್ತ ಪುರಾಣ ಪ್ರವಚನಗಳು ನಡೆದವು. ಹಾಗಾಗಿ ಸಾಯಂಕಾಲ ಜ್ಞಾನಯಜ್ಞ, ಬೆಳಿಗ್ಗೆ ದ್ರವ್ಯಯಜ್ಞ, ಇದು ಹಿಂದೆ ನಿರಂತರವಾಗಿ ನಡ್ಕೊಂಡು ಬಂದಿದ್ದಂಥದ್ದು. ಈ ರೀತಿ ಯಾವುದನ್ನು ನಾವು ಮಾಡ್ತೇವೋ ಅಥವಾ ಈಗ ಮಾಡ್ತಾ ಇದ್ದೇವೋ ಅದನ್ನು ಯಾಕೆ ಮಾಡಬೇಕು, ಈ ಹೋಮಾದಿಗಳನ್ನು ಯಾಕೆ ಮಾಡಬೇಕು ಅನ್ನೋದಕ್ಕಿಂತಲೂ ಕನಿಷ್ಠ ಯಾಕೆ ಮಾಡ್ತಾ ಇದ್ರು, ಮಾಡಬೇಕು ಬಿಡಬೇಕು ಅದು ನಿಮಗೆ ಬಿಟ್ಟದ್ದು, ಹಿಂದಿನವರು ಯಾಕೆ ಮಾಡ್ತಾ ಇದ್ರು. ದೇ ಆರ್ ನಾಟ್ ಫೂಲ್ಸ್ ಟು ಬಿಲೀವ್ ಇನ್ ವಾಟ್ ಈಸ್ ಮೀನಿಂಗ್ಲೆಸ್. ಹಿಂದಿನವರು ಮಾಡುವಾಗಾದರೂ ಅದು ಯಾವ ಅರ್ಥವಂತಿಕೆಯಿಂದ ಮಾಡಿದ್ರು, ಇವತ್ತು ಬೇಕಾದರೆ ಇವತ್ತು ಅದು ಅರ್ಥವನ್ನು ಕಳ್ಕೊಂಡಿದೆ ನಾವು ಮಾಡೋದಿಲ್ಲ ಅದು ನಿಮಗೆ ಬಿಟ್ಟದ್ದು. ಅವರು ಮಾಡುವಾಗ ಯಾವ ಅರ್ಥವಂತಿಕೆಯಿಂದ ಮಾಡಿದ್ರು, ಅದರ ಹಿನ್ನೆಲೆಯಲ್ಲಿ ಅವರ ತಿಳುವಳಿಕೆ ಏನಿತ್ತು, ಕಾನ್ಸೆಪ್ಟ್ ಏನಿತ್ತು, ಅದನ್ನ ನಾವು ತಿಳ್ಕೊಳ್ಳೋಕ್ಕೋಸ್ಕರ ಸಾಯಂಕಾಲ ಈ 8 ದಿವಸ ಜ್ಞಾನಯಜ್ಞವನ್ನು ಇಟ್ಟಿದ್ದಾರೆ. ಹಾಗಾಗಿ ದ್ರವ್ಯಯಜ್ಞ ಮತ್ತು ಜ್ಞಾನಯಜ್ಞ ಈ ಎರಡೂ ಸೇರಿದಾಗ ದ್ರವ್ಯಯಜ್ಞ ಅರ್ಥಪೂರ್ಣವಾಗತ್ತೆ, ತಿಳಿದು ಮಾಡಿದಂತಾಗತ್ತೆ. ಅದನ್ನೇ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ನಮ್ಮಲ್ಲಿ ಇವತ್ತು ಈ ಯಜ್ಞದ ಬಗ್ಗೆ ನಂಬಿಕೆ ಹೋಗುವುದಕ್ಕೆ ಕಾರಣ ಇದೇ, ತಿಳುವಳಿಕೆ ಇಲ್ಲದೆಯೇ ಮಾಡ್ತಾ ಬಂದರು ಕೆಲವರು, ಮಾಡೋದು ಮಾಡಿದರು ತಿಳ್ಕೊಂಡು ಮಾಡಲಿಲ್ಲ, ಮಾಡುವವರಿಗೆ ತಿಳುವಳಿಕೆ ಇಲ್ಲ ಅನ್ನುವ ಸ್ಥಿತಿ ಬಂತು, ಬರೇ ಯಾಂತ್ರಿಕವಾಗಿ ಮಾಡಿದರು. ಯಾಕೆ ಅಂತ ಕೇಳಿದರೆ ಅದು ಹಾಗೆ ಮಾಡಬೇಕು, ಇಲ್ಲದ್ರೆ ನರಕ ದಿನರ್ಥ ಆಗುತ್ತೆ ಅಂತ ಬೈದರು ಹೊರತು ಯಾಕೆ ಅಂತ ಹೇಳಲಿಲ್ಲ. ಬಹಳ ಜನ ಹೀಗೆ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ತಿಳುವಳಿಕೆ ಇಲ್ಲದೆ ಮಾಡುವ ಮಂದಿಯಿಂದಾಗಿ ಮಾಡಿಸುವವರಿಗೆ ಶ್ರದ್ಧೆ ಹೋಗ್ಲಿಕ್ಕೆ ಪ್ರಾರಂಭ ಆಯಿತು. ಇವಾಗ ನಿನ್ನೆ ಒಂದೊಂದು ಕ್ರಿಯೆ ಮಾಡುವಾಗ ಅದರ ಹಿನ್ನೆಲೆಯನ್ನು ವಿವರಿಸಿದರು, ವಿವರಿಸಿದಾಗ ಅದನ್ನು ಪೂರ್ತಿ ಹೇಳುವಷ್ಟು ವ್ಯವಧಾನ ಅವರಿಗೂ ಇರೋದಿಲ್ಲ, ಅಲ್ಲಿ ಕರ್ಮಕಾಂಡ ಮುಂದುವರಿಬೇಕು. ಆದರೂ ಸಂಕ್ಷಿಪ್ತವಾಗಿ ಇದು ಹೀಗೆ ಕ್ರಿಯೆ ನಡೆಯುತ್ತೆ, ಇದರ ಉದ್ದೇಶ ಹಿನ್ನೆಲೆ ಹೀಗೆ.
ಕೇಳಿದಾಗ, ನಿನ್ನೆ ಹಿಂಬದಿಯಲ್ಲಿ ನನ್ನ ಪಕ್ಕದಲ್ಲಿ ಇಬ್ರು ಕೂತಿದ್ರು ಮುಂಬಯ್ಯ, ನಮ್ಮ ಊರಿನವರಿಬ್ರು, ಅವರ ಪ್ರತಿಕ್ರಿಯೆ ನನ್ನ ಕಿವಿಗೆ ಬಿತ್ತು. ಏನು ಅಂದ್ರೆ, ನೋಡಿ ಇಂತಹದ್ದನ್ನೆಲ್ಲ ನೋಡದೆ ನಾವು ಕ್ರಿಟಿಸೈಸ್ ಮಾಡ್ತೇವೆ, ನೋಡಿದಾಗ ನಮ್ಮ ಸಂಸ್ಕೃತಿಯ ಗ್ರೇಟ್ನೆಸ್ ನಮಗೆ ಗೊತ್ತಾಗತ್ತೆ ಅಂತ ಮಾತಾಡಿಕೊಳ್ತಿದ್ರು ನನ್ನ ಪಕ್ಕದಲ್ಲಿ ಕೂತವರು. ಸೊ ಈ ವಿವರಣೆಯನ್ನು ಮಾಡದೇ ಇರ್ತಿದ್ರೆ ಅವ್ರು ಎಂಥದೋ ಪುರೋಹಿತರು ಸಂಸ್ಕೃತದಲ್ಲಿ ಹೇಳಿದ್ರು, ಎಂತ ಕರ್ಮೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಹೋಗ್ತಿದ್ರು ಅವರು. ಅದನ್ನು ವಿವರಣೆ ಮಾಡಿದ್ರಿಂದ ಏನೋ ಸ್ವಲ್ಪ ಕಮ್ಯುನಿಕೇಟ್ ಆಯ್ತು. ಅಷ್ಟರಲ್ಲೇ ಅವರಿಗೆ ಸಮಾಧಾನ ಆಗಿ, ಇದನ್ನು ನಾವು ತಿಳ್ಕೊಳ್ಳದೇ ಕ್ರಿಟಿಸೈಸ್ ಮಾಡ್ತೇವೆ, ನೋಡಿದಾಗ ಖುಷಿ ಆಗತ್ತೆ ಎಂದು. ತಿಳ್ಕೊಂಡು ಮಾಡಿದಾಗ ಮಾಡುವವರಿಗೂ ಒಂದು ತೃಪ್ತಿ, ಮಾಡಿಸುವವರಿಗೂ ಒಂದು ಸಂತೋಷ. ಈ ತಿಳುವಳಿಕೆಯನ್ನು ಬೆಳೆಸುವಂತಹ ಕ್ರಿಯೆ ಯಾವುದೋ ಒಂದು ಹಂತದಲ್ಲಿ ನಮ್ಮಲ್ಲಿ ತಪ್ಪಿ ಹೋಯಿತು. ಅಷ್ಟೇ ಅಲ್ಲ, ಎಲ್ಲಿ ತನಕ ಒಂದು ತಪ್ಪು ತಿಳುವಳಿಕೆ ಬೆಳೆಯಿತು ಅಂದ್ರೆ, ವೇದಗಳಿಗೆ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ, ಅದನ್ನು ಸುಮ್ಮನೆ ಉರುಹೊಡೆಯಬೇಕು ಅಂತಕ್ಕಂಥ ಮಾತನ್ನ ಆಡುವಂತಹ ಮಂದಿಯನ್ನು ನಾನು ನನ್ನ ಕಿವಿಯಲ್ಲೇ ಕೇಳಿದ್ದೇನೆ. ಇಂಥ ಮಾತನ್ನ, ವೇದಗಳಿಗೆ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ, ವೇದಗಳಿಗೆ ಅರ್ಥ ಇಲ್ಲ ಅಂತ ಹೋಯ್ತು ಕಡೆಗೆ, ಮಾಡ್ಲಿಕ್ಕೆ ಬರೋದಿಲ್ಲ, ಹಾಗೆ ವೇದಗಳಿಗೆ ಅರ್ಥವೇ ಇಲ್ಲ ಅಂತನ್ನುವ ಮಾತು ಪ್ರಚಾರದಲ್ಲಿ ಬಂದದ್ದನ್ನ ನನ್ನ ಗಮನಕ್ಕೆ ಬಂದಿದೆ. ವೇದಗಳಿಗೆ ಅರ್ಥ ಇಲ್ಲ ನಮ್ಮ ಗಮನಕ್ಕೆ ಯಾಕೆ? ಈ ಹಿಂದೆ ಹೀಗೆ ಹೇಳಿದ ವಿದ್ವಾಂಸರೇ ಇದ್ದಾರೆ, ಅನರ್ಥಕ ಏವೇತಿಕ ಅರ್ಥಕ್ಯ ಅಂತ ಯಾಸ್ಕ ಹೇಳ್ತಾರೆ. ಯಾಸ್ಕ ಹೇಳ್ತಾನೆ ಅನರ್ಥಕ ಏವೇತಿಕ ಅರ್ಥಕ್ಯ ಅಂತ. ಯಾಸ್ಕನ ಕಾಲದಲ್ಲಿ ಅಂದ್ರೆ ಸುಮಾರು 2000 ವರ್ಷಗಳ ಹಿಂದೆ ಒಬ್ಬ ಕಾರ್ಥಕ್ಯ ಅಂತ ಒಬ್ಬ ವಿದ್ವಾಂಸ ಇದ್ದ. ಅವನು ವಿದ್ವಾಂಸ ಆಗದಿದ್ರೆ ಅವನನ್ನು ಕೋಟ್ ಮಾಡ್ತಿರ್ಲಿಲ್ಲ ಯಾಸ್ಕ. ಅವನು ಹೇಳ್ತಾನಂತೆ, ವೇದಗಳು ಸುಮ್ಮನೆ ಪಾರಾಯಣ ಮಾಡುವುದು ಯಾಕೆ? ಪುಣ್ಯ ಬರಬೇಕು ಅಂತ. ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳಿದ. ಅದರ ಅರ್ಥದ ಬಗ್ಗೆ ಇಷ್ಟು ಗೊಂದಲ 2000 ವರ್ಷಗಳ ಹಿಂದಿನಿಂದ ಪ್ರಾರಂಭವಾಗಿತ್ತು. ಆದ್ದರಿಂದ ಇದರ ಅರ್ಥದ ಆಗ ಯಾಸ್ಕ ಏನ್ ಹೇಳಿದ, ವೇದಕ್ಕೆ ಅರ್ಥವೇ ಇಲ್ಲ, ಅದು ಸುಮ್ಮನೆ ಪಾರಾಯಣ ಮಾಡಿದ್ರೆ ಪುಣ್ಯಕ್ಕೆ ಅಂತ ಹೇಳುವುದನ್ನ ಎಷ್ಟು ಉಗ್ರವಾಗಿ ವಿರೋಧ ಮಾಡಿದ ಅಂದ್ರೆ, ನೈಷ ಸ್ಥಾನೋರಪರಾಧ ಯದೇನ ಮಂಧೋ ನ ಪಶ್ಯತಿ. ಬಹಳ ಸುಂದರವಾಗಿ ಅಂಥವರಿಗೆ ಯಾಸ್ಕ ಉತ್ತರ ಕೊಟ್ಟ. ವೇದಕ್ಕೆ ಅರ್ಥ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅಂದ್ರೆ ಏನರ್ಥ ಅಂತ? ಅದರ ಅರ್ಥ ಏನು? ನಿಮಗೆ ವೇದ ಅರ್ಥ ಆಗಲಿಲ್ಲ ಅಂತ ಇಷ್ಟೇ ತಾನೆ. ವೇದಕ್ಕೆ ಅರ್ಥ ಇಲ್ಲ ಅನ್ನಂದ್ರೆ ನಿಮಗೆ ಅರ್ಥ ಆಗಲಿಲ್ಲ ಅಂತ. ನಿಮಗೆ ಅರ್ಥ ಆಗದೇ ಇದ್ದದ್ದು ವೇದದ ತಪ್ಪು, ನಿಮ್ಮ ತಪ್ಪು ಅಂತ ಕೇಳಿದಾವ. ನಿಮಗೆ ಅರ್ಥ ಆಗದೇ ಇದ್ರೆ ನಿಮ್ಮ ತಪ್ಪದು. ಒಬ್ಬ ಕುರುಡ ಮಂಟಪದಲ್ಲಿ ಹೋಗ್ತಾ ಇದ್ದಾನೆ ಚಪ್ಪರದ ಒಳಗೆ, ಎದುರಿನಲ್ಲಿ ಚಪ್ಪರಕ್ಕೆ ಒಂದು ಕಂಬ ಹಾಕಿದ್ದಾರೆ, ಆ ಕಂಬಕ್ಕೆ ಡಿಕ್ಕಿ ಹೊಡೆದ. ಯಾರ ತಪ್ಪದು? ಕುರುಡನ್ ತಪ್ಪೋ ಕಂಬದ ತಪ್ಪೋ? ಈ ಕಂಬ ಇಲ್ಲಿ ಇದ್ದದ್ರಿಂದ ನಾನು ಡಿಕ್ಕಿ. ಅಲ್ಲ, ನಿನ್ ಕಣ್ಣಿರದೇ ಇದ್ರೆ ನಾ ಏನ್ ಮಾಡ್ಬೇಕು? ಕಂಬಕ್ಕೆ ಡಿಕ್ಕಿ ಹೊಡೆದ್ರೆ ಅದು ಕಂಬದ ತಪ್ಪಲ್ಲ, ಕುರುಡನ ತಪ್ಪು. ವೇದ ನಿನಗೆ ಅರ್ಥ ಆಗದೇ ಇದ್ರೆ ಅದು ವೇದದ ತಪ್ಪಲ್ಲ, ನಿನ್ನ ತಪ್ಪು. ನಿನ್ನ ವ್ಯುತ್ಪತ್ತಿ ಕಮ್ಮಿ ಆದದಕ್ಕೆ, ನಿನ್ನ ಜ್ಞಾನ ಕಮ್ಮಿ ಆದದಕ್ಕೆ ವೇದ ಏನ್ ಮಾಡಬೇಕು ಅಂತ ಅನ್ನತಕ್ಕಂತಹ ಪ್ರಶ್ನೆಯನ್ನ ಯಾಸ್ಕ ನಮ್ಮ ಮುಂದೆ ಇಟ್ಟಿದ್ದಾನೆ. ಬಹಳ ಸುಂದರವಾದ ಮಾತು. ನೈಷ ಸ್ಥಾನೋರಪರಾಧ ಇದೇನ ಮಂಧೋ ನ ಪಶ್ಯತಿ. ಕುರುಡನಿಗೆ ಕಾಣದೇ ಇದ್ರೆ ಅದು ಕಂಬದ ತಪ್ಪಲ್ಲ, ಕುರುಡನದ್ದೇ ತಪ್ಪು. ವೇದ ನಿನಗೆ ಅರ್ಥ ಆಗದೇ ಇದ್ರೆ ನಿನ್ನ ಕುರುಡುತನಕ್ಕೆ ಚಿಕಿತ್ಸೆ ಮಾಡಿಕೋ. ಯಾರಾದ್ರೂ ಐ ಸರ್ಜನ್ ಸಿಗುತ್ತಾರೋ ನೋಡು, ವೇದ ಬಗ್ಗೆ ಮಾತಾಡಬೇಡ. ಯಾಕಂದ್ರೆ ನನಗೆ ಅರ್ಥ ಆಗುತ್ತೆ ಅಂತ. ನಿನಗೆ ಅರ್ಥ ಆಗಲಿಲ್ಲ ಅಂದ್ರೆ ನನಗೆ ಅರ್ಥ ಆಗುತ್ತೆ. ನಿನ್ನ ಲಾಜಿಕ್ ಏನು? ವೇದಕ್ಕೆ ಅರ್ಥ ಇಲ್ಲ, ನನಗೆ ಅರ್ಥ ಆಗದೆ ಇರುವುದರಿಂದ. ನಾನು ಹೇಳ್ತೇನೆ ವೇದಕ್ಕೆ ಅರ್ಥ ಇದೆ, ನನಗೆ ಅರ್ಥ ಆಗುವುದರಿಂದ. ಇದು ನನ್ನ ಲಾಜಿಕ್, ನನಗೆ ಅರ್ಥ ಆಗುತ್ತೆ, ನಾನು ಅರ್ಥ ಹೇಳ್ತೇನೆ ಅಂತ ಹೇಳಿದೆ. ಹೀಗೆ ವೇದಕ್ಕೆ ಅರ್ಥವೇ ಇಲ್ಲ ಅನ್ನತಕ್ಕಂಥ ವಾದ. ಆಮೇಲೆ ಇನ್ನು ಕೆಲವರು ವಾದ ಏನು ಗೊತ್ತೋ, ನಾನು ಎಲ್ಲಿ ತನಕ ಒಂದು ಇಂಥ ಒಂದು ಚರ್ಚೆಯಲ್ಲಿ ಒಂದು ಸಮಸ್ಯೆ ಬಂತು ಅಂದ್ರೆ, ನಾನು ಋಗ್ವೇದದ ಒಂದು ಸಂಪುಟವನ್ನು ಎಡಿಟ್ ಮಾಡಿ ಅದರಲ್ಲಿ ಟಿಪ್ಪಣಿಯಲ್ಲಿ ಕೆಲವು ಆ ಸ್ವರಗಳಿಗೆ ಅರ್ಥವನ್ನು ಬರೆದೆ. ಇವಾಗ ಸ್ವರಗಳಿಗೆ ಅರ್ಥ ಹೇಳುವ ಕ್ರಮ ಇಲ್ಲ, ವೇದದಲ್ಲಿ ಸ್ವರಗಳಿದೆಯಲ್ಲ. ನೀವು ಕೇಳಿದ್ರಿ, ಈಗ ಎರಡು ವೇದಗಳನ್ನು ಕೇಳಿದ್ರಿ. ಗೋಕರ್ಣದ ವಿದ್ವಾಂಸರು ಋಗ್ವೇದವನ್ನು ಹೇಳಿದರು, ಆಮೇಲೆ ಮುಂಬಯಿಯ ವಿದ್ವಾಂಸರು ಯಜುರ್ವೇದವನ್ನು ಹೇಳಿದರು, ತೈತ್ತಿರಿಯ ಉಪನಿಷತ್ತನ್ನು ಹೇಳಿದರು. ಗೋಕರ್ಣದ ವಿದ್ವಾಂಸರು ಇವರು ಋಗ್ವೇದವನ್ನು ಪಠಿಸಿದರು, ಅದು ಮತ್ತೆ ನಿಮಗೆ ಬಹಳ ಹತ್ತಿರವಾದ್ದು, ಮಹಾರಾಷ್ಟ್ರದ ಪದ್ಧತಿಯಿಂದ ಪಠಿಸಿದರು. ಕರ್ನಾಟಕದಲ್ಲಿ ಹಾಗೆ ಹೇಳುವುದಿಲ್ಲ ಋಗ್ವೇದವನ್ನು, ಅದು ಮಹಾರಾಷ್ಟ್ರದ ಪದ್ಧತಿ. ಅದು ನೀವು ಮಹಾರಾಷ್ಟ್ರದಲ್ಲಿ ಇರುವರು ಅಂತ ನಿಮಗೆ ಖುಷಿಯಾಗಬೇಕು ಅಂತ ಅವರು ಹಾಡಿದ್ದಲ್ಲ. ಗೋಕರ್ಣದಲ್ಲೂ ಅದೇ ಪದ್ಧತಿಯ ಪರಂಪರೆ ಇರುವುದು, ಆದರೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಪದ್ಧತಿ ಇರುವುದು ಗೋಕರ್ಣದಲ್ಲಿ ಮಾತ್ರ, ಉಳಿದ ಎಲ್ಲಾ ಕಡೆ ಬೇರೆ ರೀತಿ ಹೇಳ್ತಾರೆ ಅದನ್ನು. ಋಗ್ವೇದದಲ್ಲಿ ಮಹಾರಾಷ್ಟ್ರದಲ್ಲಿ ಬೇರೆ ತರ ಹೇಳ್ತಾರೆ, ಕರ್ನಾಟಕದಲ್ಲಿ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ಸುಮಾರಾಗಿ ಒಂದು ತರ ಹೇಳ್ತಾರೆ. ಅದರಲ್ಲಿ ಎರಡು ವಿಧ ಇದೆ, ಸ್ವಲ್ಪ ವ್ಯತ್ಯಾಸಗಳಿವೆ. ಕೇರಳಕ್ಕೆ ಹೋದ್ರೆ ಅವರು ಒಳ್ಳೆ ಚಳಿ ಜ್ವರ ಬಂದವರಾಗಿ ಹೇಳ್ತಾರೆ, ಆದ್ರೆ ಅವ್ರ ಹತ್ರ ಕೇಳಿದ್ರೆ ನಿಜವಾಗಿ ವೇದವನ್ನು ಹೇಳುವ ಕ್ರಮವೇ ಹೀಗೆ, ಬೇರೆ ರೀತಿ ಹೇಳೋದೆಲ್ಲ ಅಬದ್ಧ ಅಂತ ಹೇಳ್ತಾರೆ. ಅವ್ರು ಅಗ್ನಿ ನೀಳೇ ಬೂರೋದಂ ಅಂತ ಹೇಳ್ತಾರೆ. ನಮಗೆ ಯಾಕೆ ಹೀಗೆ ಇವರು ನಡುಗ್ತಾರೆ, ಎಲ್ಲೋ ಪಾಪ ಚಳಿ ಜ್ವರ ಬರ್ತಾ ಇದೆಯೇನೋ ಅಂತ ಕಾಣುತ್ತೆ. ಅದೇ ನಿಜವಾದ ವೇದೋಚ್ಚಾರ ಕ್ರಮ, ನೀವು ಹೇಳೋ ತಪ್ಪು ಅಂತ ಹೇಳ್ತಾರೆ ಅವರು. ನೀವು ಉತ್ತರ ಭಾರತಕ್ಕೆ ಹೋದ್ರೆ ಅದು ಯಾವ ಭಾಷೆ ಅಂತ ಗೊತ್ತಾಗೋದಿಲ್ಲ, ಅದು ಸಂಸ್ಕೃತವೋ ಅಥವಾ ಹಿಂದಿಯೋ. ನಾನು ಕಳೆದ ಬಾರಿ ಹೇಳಿದ್ದೇನೆ,
ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಅರ್ಚನೆ ಮಾಡುವ ಹೇಳುವ ಒಂದು ಶ್ಲೋಕ, ಒನೇ ಕಾಶಿ ಗುಣೇ ಗಂಗಾ ಭವಾನೀಮೇ ನಿಖಾನಿಖಾನ್, ಒಂದೇ ಕಾಶೀಂ ಗುಹಾಂ ಗಂಗಾಂ ಭವಾನೀಂ ಮಣಿಕರ್ಣಿಕಾಂ ಅನ್ನೋದನ್ನ ಕಾಶಿ ವಿಶ್ವನಾಥ ದೇವಸ್ಥಾನದ ಅರ್ಚಕರು ಹೇಳುವ ರೀತಿ ಇದು. ಒನೇ ಕಾಶಿ ಗುಣೇ ಗಂಗಾ ಭವಾನೀಮೇ ನಿಖಾನಿಖಾ ಅಂತ ಯಾವ ದೇವರಿಗೆ ಅರ್ಥ ಆದಿತ್ತು ಹೇಳಿ? ವಿಶ್ವನಾಥಿ ನನಗಂತೂ ಅರ್ಥ ಆಗಲಿಲ್ಲ, ವಿಶ್ವನಾಥನೇ ಅರ್ಥ ಆಗುತ್ತೆ ಅನ್ನೋ ಗೊತ್ತಿದೆ. ಇದು ಸಂಸ್ಕೃತ ಅಂತ ನನಗೆ ಅರ್ಥ ಆಗಬೇಕಾದ್ರೆ ಅರ್ಧ ಗಂಟೆ ಹಿಡಿಯಿತು. ಉತ್ತರ ಭಾರತದಲ್ಲಿ ವೇದವನ್ನು ಹಿಂಗೆ ಹೇಳ್ತಾರೆ, ಅದು ಯಾವ ಭಾಷೆ ಅಂತ ಗೊತ್ತಾಗುವುದಿಲ್ಲ. ಅರ್ಥ ಮಾತ್ರ ಅಲ್ಲ, ಗ್ರಂಥೋಪ್ಯೇವಂ ವಿರುಳಿತ ಕಿಂ ಅರ್ಥ ದೇವದುರ್ಗಮ ಅಂತ ಟೆಕ್ಸ್ಟೇ ಹೊಲೆಗೆಟ್ಟು ಹೋಗಿದೆ, ಸರಿಯಾಗಿ ಉಚ್ಚಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಅರ್ಥದ ಬಗ್ಗೆ ಏನ್ ಮಾತಾಡಬೇಕು ನಾವು? ಉಚ್ಚಾರವೇ ಕೆಟ್ಟು ಹೋಗಿದೆ, ಸರಿಯಾಗಿ ಪ್ರೊನೌನ್ಸ್ ಮಾಡ್ಲಿಕ್ಕೆ ಬರುವುದಿಲ್ಲ ನಮ್ಗೆ. ಆದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಂತಹ ವಿಧಾನಗಳು. ಯಜುರ್ವೇದದ ಗಾನ ಪದ್ಧತಿಯೇ ಬೇರೆ, ಸಾಮವೇದದ ಪದ್ಧತಿ ಬೇರೆ. ಸಾಮವೇದದಲ್ಲಿ ವಿದ್ಯಾಸಿಂಹಾಚಾರ್ಯರು ಕೌಥುಮ ಅಂತ ಅನ್ನೋ ಒಂದು ಮಾತನ್ನು ಹೇಳಿದರು. ಈಗ ಮೂರು ವಿಧದ ಗಾನ ಪದ್ಧತಿ ಬಳಕೆಯಲ್ಲಿದೆ, ಅದರ ಬಗ್ಗೆ ನಾನು ಹೇಳ್ತೇನೆ. ರಾಣಾಯಣೀಯ, ಜೈಮಿನೀಯ, ಕೌಥುಮ, ಈ ಮೂರು ಪದ್ಧತಿಗಳ ಗಾನ ಪದ್ಧತಿಗಳಿವೆ. ಅದರ ಬಗ್ಗೆ ಕೆಲವು ವಿವರಗಳನ್ನು ಮುಂದೆ ಹೇಳುತ್ತೇನೆ ನಾನು. ಅಥರ್ವ ವೇದದ ಬಗ್ಗೆ ಹೇಳಿದರು. ಇವೆಲ್ಲ ನಾಲ್ಕು ವೇದಗಳು ಯಾಕೆ, ಅವು ಯಾಕೆ ನಾಕೆ, ಅಥವಾ ಅದರಲ್ಲಿರತಕ್ಕ ವ್ಯತ್ಯಾಸಗಳೇನು, ಅದರಲ್ಲಿರತಕ್ಕ ವಿಷಯಗಳೇನು, ಕಂಟೆಂಟ್ಸ್ಗಳೇನು, ಇವನ್ನ ನಾನು ಸಂಕ್ಷೇಪವಾಗಿ ಈ 700 ದಿವಸಗಳಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತೇನೆ ಅಂತ. ಒಟ್ಟಿನಲ್ಲಿ ವೈದಿಕ ಸಾಹಿತ್ಯದ ಬಗ್ಗೆ ಒಂದು ಗಾಢವಾದ ಅಜ್ಞಾನ, ತಪ್ಪು ತಿಳುವಳಿಕೆ ನಮ್ಮಲ್ಲಿ ಬೆಳೆದಿದೆ.